ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ. ಈ ದಿನವನ್ನ ದೇವರು ನಮಗೆ ಕರುಣಿಸಿದ್ದಾರೆ, ಈ ದಿನವನ್ನ ನಮಗೆ ನೀಡುತ್ತಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನನ್ನ ಪ್ರೀತಿಯಲ್ಲಿ ಮನೆ ಮಾಡು, ನೀನು ನನ್ನ ಪ್ರೀತಿಯಲ್ಲಿ ಜೀವಿಸು ಎಂಬ ಕರೆಯನ್ನ ಕೊಡ್ತಾ ಇದ್ದಾರೆ. ಆ ದೇವರಿಗೆ ಸ್ತುತಿ ಹೇಳ್ತಾ ಈ ಮುಂಜಾನೆಯ ಸಂದೇಶವನ್ನು ನಾವೀಗ ಆಲಿಸುವರಾಗೋಣ. ಇಂದಿನ ಸಂದೇಶ ಯೋಹಾನನ ಶುಭ ಸಂದೇಶದಿಂದ, ಅಧ್ಯಾಯ 5:44. ಆದ ಕಾರಣ ದೇವರಿಂದ ಸಿಗುವಂತ ಗೌರವವನ್ನು ಅರಸದೆ ನಿಮ್ಮ ನಿಮ್ಮಲ್ಲೇ ಪರಸ್ಪರ ಗೌರವವನ್ನು ಬಯಸುತ್ತೀರಿ. ಹೀಗಿರುವಲ್ಲಿ ನಿಮ್ಮಲ್ಲಿ ವಿಶ್ವಾಸ ಮೂಡಲು ಹೇಗೆ ತಾನೇ ಸಾಧ್ಯ? ಪಿತನ ಮುಂದೆ ನಾನು ನಿಮ್ಮನ್ನು ಆಪಾದಿಸುತ್ತಿರುವೆನೆಂದು ಎಣಿಸಬೇಡಿ. ಇದು ಪ್ರಭುವಿನ ಸಂದೇಶ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಸ್ವಾಭಾವಿಕ ಜೀವನ ಏನೆಂದರೆ, ನನಗೆ 4 ಜನ ಹೊಗಳ್ಬೇಕು, ನನಗೆ 4 ಜನ ಶಬಾಸ್ ಅಂತ ಹೇಳಬೇಕು, ನನಗೆ 4 ಜನ ಬೆನ್ನು ತಟ್ಟಬೇಕು. ಅದು ಸರಿ. ಆದರೆ ಸರ್ವೇಶ್ವರ ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಹೇಳ್ತಾರೆ, ಮನುಷ್ಯ ಕೊಡುವ ಗೌರವಕ್ಕೆ ನೀನು ಮನಸೂರೆಗೊಳ್ಳಬೇಕಾಗುವ ಅವಶ್ಯಕತೆ ಇಲ್ಲ. ನೀನು ದೇವರು ನೀಡುವ ಗೌರವಕ್ಕೆ ಮನಸೋತಬೇಕು. ನೀನು ದೇವರಿಂದ ಗೌರವಕ್ಕೆ ಒಳಗಾಗಬೇಕು. ನಿನ್ನನ್ನು ನೋಡಿ ದೇವರು ಮೆಚ್ಚಬೇಕು. ಆಗ ನಿನ್ನ ಜೀವನ ಸಾಕ್ಷಾತ್ಕಾರದ ಸಾತ್ವಿಕ ಬಾಳ್ವೆ ಎಂದು ಪ್ರಭು ಮುಂಜಾನೆಯ ವೇಳೆಯಲ್ಲಿ ಕಿವಿ ಮಾತನ್ನ ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ನಾವು ಓದ್ತೀವಿ ಯೋಹಾನ 5:41, ನಾನು ಮನುಷ್ಯರಿಂದ ಬರುವ ಗೌರವವನ್ನು ಅರಸುವುದಿಲ್ಲ. ಮನುಷ್ಯರಿಂದ ಗೌರವ ಬಂದರೆ ಆ ಗೌರವ ಸಂಪೂರ್ಣ ಗೌರವವಲ್ಲ ಅಂತ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ. ನಾವು ಯೋಹಾನ 12:43 ಓದ್ತೀವಿ, ದೇವರಿಂದ ದೊರಕುವ ಮನ್ನಣೆಗಿಂತ ಮಾನವರಿಂದ ಸಿಗುವ ಮನ್ನಣೆಯೇ ಅವನಿಗೆ ಪ್ರಿಯವಾಗಿತ್ತು. ಅದು ತಪ್ಪು ಎಂದು ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ. ದೇವರು ನೀಡುವ ಮನ್ನಣೆಗೆ ನೀನು ಮೊದಲು ಆದ್ಯತೆಯನ್ನು ಕೊಡು, ದೇವರು ನೀಡುವ ಪ್ರೀತಿಗೆ ಮೊದಲ ಆದ್ಯತೆಯನ್ನು ಕೊಡು, ದೇವರು ನಿನ್ನನ್ನು ಹರಸ್ತಾರೆ. ನಾವು 1 ತಿಮೋತಿ 1:17 ಓದ್ತೀವಿ, ಸರ್ವಯುಗಗಳ ಅರಸರು ಅಮರರು ಅಗೋಚರರು ಆಗಿರುವ ಏಕೈಕ ದೇವರಿಗೆ ಯುಗ ಯುಗಾಂತರಕ್ಕೂ ಗೌರವವು ಮಹಿಮೆಯು ಸಲ್ಲಲಿ, ಆಮೇನ್ ಎಂದು ನಿನ್ನ ಪ್ರಾರ್ಥನೆಯಾಗಲಿ ಎಂದು ನಮಗೆ ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ಕಲಿಸ್ತಾ ಇದ್ದಾರೆ. ಹೀಗಿರುವಾಗ ದೇವರನ್ನ ಮರೆತು ಜನರ ಹೊಗಳಿಕೆಗೆ ಯೋಚಿಸುವವರು ಅನೇಕರು ನಾವು ಆಗಿರುವಾಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಎಂದು ಪ್ರಭು ನಮಗೆ ಕಲಿಸ್ತಾ ಇದ್ದಾರೆ. 2 ತಿಮೋತಿ 4:8 ಓದ್ತೀವಿ, ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಿದ್ಧವಾಗಿದೆ, ಅದನ್ನು ನೀತಿವಂತ ನ್ಯಾಯಾಧಿಪತಿಯಾದ ಪ್ರಭು ಆ ದಿನದಂದು ನನಗೆ ಕೊಡುವರು. ನನಗೆ ಮಾತ್ರವಲ್ಲ, ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು. ಸುಂದರವಾದಂತಹ ಸಂದೇಶ. ನಮ್ಮ ಪ್ರಾರ್ಥನೆ ದೇವರ ಮನ್ನಣೆಯನ್ನು ಪಡೀಲಿಕ್ಕೆ, ನಮ್ಮ ವಿಶ್ವಾಸ ದೇವರ ಗೌರವವನ್ನು ಪಡೀಲಿಕ್ಕೆ. ಆಗ ನಿನ್ನ ಕೆಲಸ ಕಾರ್ಯಗಳನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಮಸ್ತವನ್ನು ನಾನು ಭರಪೂರವಾಗಿ ಆಶೀರ್ವದಿಸ್ತೇನೆ ಎಂದು ಸರ್ವೇಶ್ವರ ಸ್ವಾಮಿ ಹೇಳ್ತಿದ್ದಾರೆ. ಆ ಸರ್ವೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈಗ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ. ಇವರೆಲ್ಲರೂ ಕೂಡ ನಿಮ್ಮನ್ನು ಮೆಚ್ಚಿಸಲು, ನಿಮ್ಮ ಗೌರವಕ್ಕೆ ಪಾತ್ರರಾಗಲು, ನಿಮ್ಮ ಮನ್ನಣೆಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಜೀವಿಸಲು, ನಿಮ್ಮ ಪ್ರೀತಿಯಿಂದ ಜೀವಿಸಲು, ನಿಮ್ಮ ಪ್ರೀತಿಗೆ ಅವರೆಲ್ಲರೂ ಕೃತಾರ್ಥರಾಗಿ ಬಾಳಲು, ನಿಮ್ಮ ಪ್ರೀತಿಯ ನಿಮಿತ್ತ ಸಾತ್ವಿಕ ಸಾಕ್ಷಾತ್ಕಾರದ ಬಾಳ್ವೆಯನ್ನು ಇವರು ಜೀವಿಸಿ, ನಿಮ್ಮನ್ನು ಮೆಚ್ಚಿಸಲು ಇವರಿಗೆ ಬೇಕಾದಂಥ ಕರುಣೆಯನ್ನು, ಆಶೀರ್ವಾದವನ್ನು, ಅನುಗ್ರಹಗಳನ್ನು ಕರುಣಿಸಿರಿ. ಇವರನ್ನು ಎಲ್ಲ ಅಪಾಯ ಕೇಡುಗಳಿಂದ ಕಾಪಾಡಿ ಕಾದು ಸಂರಕ್ಷಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.